ನಾನು ಒಬ್ಬ ಮಹಿಳೆಯಾಗಿ ಮುನಿರತ್ನರ ಮಾತನ್ನ ಕೇಳೋಕ್ಕಾಗಲ್ಲ. ಜನಪ್ರತಿನಿಧಿಯಾಗಿದ್ದು ಈ ರೀತಿ ಮಾತನಾಡೋದು ದುರದೃಷ್ಟಕರ. ಕಂಪ್ಲೇಂಟ್ ಕೊಟ್ಟ ಚೆಲುವರಾಜುಗೆ ನಾನು ಧನ್ಯವಾದವನ್ನ ಹೇಳ್ತೀನಿ. ಮುನಿರತ್ನ ಬಂಧನದ ಬಗ್ಗೆ ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುನಿರತ್ನ ಅವರು ಸಚಿವರಾಗಿದ್ದಾಗ ನಾನು ಏನೇ ದೂರು ಕೊಟ್ಟರು ಕ್ರಮವಾಗಿಲ್ಲ, ಶಾಸಕರಿಗೆ ಅಸಭ್ಯವಾದ ಪದ ಬಳಸಿ ಅಂತ ಯಾರೂ ಹೇಳ್ಕೊಟ್ಟಿಲ್ಲ, ರಾಜಕೀಯ ಷಡ್ಯಂತ್ರ ಅನ್ನೋದು ಸುಳ್ಳು ಆಪಾದನೆ ಅಂತ ಕುಸುಮಾ ಹನುಮಂತರಾಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕರಾಗಿರುವಂಥದ್ದು ಅವರ ಒಂದು ಆಡಿಯೋಗಳನ್ನು ಕೂಡ ವೈರಲ್ ಮಾಡಿದ್ರು, ಬಿಡುಗಡೆಯನ್ನು ಗೊಳಿಸಿದ್ರು. ಬಹುಶಃ ರಾಜಕಾರಣ ಹೊರತುಪಡಿಸಿ ಒಬ್ಬ ಮಹಿಳೆಯಾಗಿ ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂಥ ಮಾತುಗಳನ್ನು ಕೇಳಲಿಕ್ಕೂ ಸಹ ಸಾಧ್ಯ ಇಲ್ಲ. ಯಾರ್ದು ತಾಯಿ ಬಗ್ಗೆ, ಹೆಂಡತಿ ಬಗ್ಗೆ, ಅಂದರೆ ಯಾವ ನಿಟ್ಟಿನಲ್ಲಿ ಸಮಾಜ ಮುಂದೆ ಹೋಗ್ತಾ ಇದೆ, ಈ ರೀತಿಯಾದಂಥ ಅಸಭ್ಯವಾದ, ಅಸಹ್ಯಕರವಾದಂಥ, ಅಸಂವಿಧಾನಿಕ ಪದಗಳನ್ನು ಬಳಸಿ ಒಬ್ಬ ಜನಪ್ರತಿನಿಧಿ ಆಗಿರುವಂಥವರು ಆ ಮಟ್ಟಿನ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಅಂದರೆ ಬಹಳ ದುರದೃಷ್ಟಕರ. ನಾನು ಕೂಡ ಆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎರಡು ಬಾರಿ ಚುನಾವಣೆಯನ್ನು ಕೂಡ ಎದುರಿಸಿದ್ದೇನೆ. ಆ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಬಂದು ನಮ್ಮ ಬಳಿ ಹೇಳ್ಕೊಂಡಾಗ ನಮಗೆ ಈ ಥರ ದೌರ್ಜನ್ಯಗಳು ಆಗ್ತಾ ಇದೆ ಅಂದಾಗ ನಾವು ಕೂಡ ಅವ್ರಿಗೆ ಹೇಳ್ತಿದ್ವಿ, ಹೋಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಡಿ, ನಿಮಗೆ ರಕ್ಷಣೆ ಸಿಗತ್ತೆ ಅಂತ ಹೇಳಿ. ಆದರೆ ಅವರೆಲ್ಲರೂ ಹೇಳ್ತಿದ್ದಿದ್ದು ಒಂದೇ, ಬಹುಶಃ ನಮ್ಮ ಜೀವದ ಮೇಲೆ ನಮಗೆ ಭಾಳ ಇದಿದೆ, ನಮ್ಮ ಜೀವ ಹೋದರೆ ಏನು ಮಾಡೋದು ಮೇಡಮ್ ಅಂತ ಯಾರೂ ಕೂಡ ಮುಂದೆ ಬರ್ತಿರಲಿಲ್ಲ. ನಾನು ಈ ಮೂಲಕ ನಾನು ಗುತ್ತಿಗೆದಾರರಾಗಿರುವಂಥ ಚೆಲುವರಾಜು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಒಬ್ಬ ಶಾಸಕರ ನಿಜ ಮುಖವನ್ನು ಇಡೀ ಸಮಾಜದ ಮುಂದೆ ತೆರೆದಿಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯವನ್ನು ಜಾಸ್ತಿ ಹೇಳಲು ಬಯಸಿದ್ದಾರೆ ಅಂತ. ಹೌದು, ಅಲ್ಲಿ ಜಾತಿಗಳ ಮಧ್ಯೆ ಮಾತಾಡಿರುವಂಥದ್ದು, ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ, ದಲಿತರ ಬಗ್ಗೆ ಕೀಳುಮಟ್ಟದ ಪದಗಳನ್ನು ಉಪಯೋಗಿಸಿದ್ದಾರೆ. ಒಬ್ಬ ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿ ಆ ರೀತಿಯಾದಂಥ ಹೇಳಿಕೆಗಳನ್ನು, ಭಾಷೆಗಳನ್ನು ನೀಡಬೇಕಾದ್ರೆ ಸಮಾಜಕ್ಕೂ ಕೂಡ ಯಾವ ಸಂದೇಶವನ್ನು ರವಾನಿಸ್ತಿದ್ದಾರೆ ಅಂತ ಕೂಡ ನಮಗೂ ಆಶ್ಚರ್ಯ ಅನಿಸುತ್ತೆ. ಚುನಾವಣಾ ಸಂದರ್ಭದಲ್ಲಿ ಕೂಡ ತಮಗೂ ಕೂಡ ಪ್ರಚಾರ ಮಾಡಕ್ಕೆ ಇಲ್ಲ, ನಾನು ಚುನಾವಣಾ ಸಮಯದಲ್ಲೂ ಕೂಡ ಈ ವಿರುದ್ಧವಾಗಿ ಪೊಲೀಸ್ ಮೆಟ್ಲನ್ನು ಕೂಡ ಏರಿದ್ದೆ, ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ. ನಾನು ಎಲ್ಲೆಲ್ಲಿ ಹೋಗ್ತಿದ್ವಿ ಅಲ್ಲಿ ಅವರದೇ ಆದ ಒಂದು ಏನು ಪಕ್ಷದ ಮುಖಂಡರುಗಳು, ಅವರ ಶಿಷ್ಯಂದರು ಅಂತ ಹೇಳ್ತಾ ಇರ್ತಿದ್ರು. ಅವರು ನಾನು ಹೋಗಿದ ಕಡೆ ಕರೆಂಟ್ ಕಟ್ ಮಾಡಿಸುವಂಥದ್ದು, ನೀರು ಕಟ್ ಮಾಡಿಸುವಂಥದ್ದು, ಎಲ್ಲೋ ನಮ್ಮ ಮತದಾರರೇ ಮೇಡಮ್ ನೀವು ದಯಮಾಡಿ ನೀವು ಬರಕ್ಕೆ ಹೋಗ್ಬೇಡಿ, ನಮ್ಗೆ ನಿಮ್ಮ ಬಗ್ಗೆ ಅಭಿಮಾನ ಇದೆ, ನಾವು ಮತವನ್ನು ನೀಡ್ತೇವೆ, ದಯಮಾಡಿ ಬರಕ್ಕೆ ಹೋಗ್ಬೇಡಿ, ನೀವು ಬಂದರೆ ಎಲ್ಲೋ ಒಂದು ಕಡೆ ನಮಗೆ ಕರೆಂಟನ್ನು ಕಟ್ ಮಾಡ್ತಾರೆ, ನೀರನ್ನು ಕಟ್ ಮಾಡ್ತಾರೆ, ಈ ರೀತಿ ಆಗುತ್ತೆ, ದಯಮಾಡಿ ನೀವು ಬರಲಿಕ್ಕೆ ಹೋಗಬೇಡಿ ಅಂತ ಹೇಳುವಂಥ ಸಂದರ್ಭಗಳು ಕೂಡ ಆಗಿದೆ. ಆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದಾಗ ಅವತ್ತಿದ್ದಂಥ ಸಂದರ್ಭದಲ್ಲಿ ಅವರು ಬಹಳ ಪ್ರಭಾವಿಗಳು, ಮಂತ್ರಿಗಳಿದ್ದಂಥ ಸಂದರ್ಭ ಅದು, ನಮ್ಗೆ ಯಾವುದೇ ರೀತಿಯಾದಂಥ ಸಹಾಯ ಸಿಗಲಿಲ್ಲ. ಆದರೆ ಇವತ್ತು ಆ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಏನು ಆರಕ್ಷಕರು ಏನಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳು, ಅವರು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು FIR ಆಗಿತ್ತು, ನಿನ್ನೆ ಅರೆಸ್ಟನ್ನು ಕೂಡ ಮಾಡಿದ್ದಾರೆ. ಅಲ್ಲ, ನಾನು ನಿಮ್ಮನ್ನ ಕೇಳೋದು, ಯಾರಾದರೂ ಶಾಸಕರಿಗೆ ಹೇಳಿದ್ರ ಆ ರೀತಿ ಮಾತಾಡಿ ಅಂತ, ಯಾರಾದರೂ ದಲಿತರನ್ನ ನಿಲ್ಲಿಸಿ ಅಂತ ಹೇಳಿದ್ರ, ನಾವು ಹೇಳ್ಕೊಟ್ಟಿದ್ವ ಅಥವಾ ನನ್ನ ತಂದೆ ಜಿಲ್ಲಾಧ್ಯಕ್ಷರಿದ್ದಾರೆ, ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಿದ್ದಾರೆ, ಅವ್ರ ಬಳಿ ಯಾರಾದರೂ ಬಂದು ಸಹಾಯ ಮಾಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ನಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಸಹಜವಾಗಿ ಆ್ಯಸ್ ಅ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವ್ರು ಏನು ಕ್ರಮವನ್ನು ತೆಗೆದುಕೊಳ್ಬೇಕು, ನಮ್ಮ CMನ ಭೇಟಿ ಮಾಡಿಸುವಂಥದ್ದಿರ್ಬೋದು, ಅದನ್ನು ಮಾಡಿಸಿದ್ದಾರೆ. ಬಿಟ್ಟರೆ ಶಾಸಕರಿಗೆ ಯಾರೂ ಹೇಳ್ಕೊಟ್ಟಿಲ್ಲ ನೀವು ಹೋಗಿ ದಲಿತರ ವಿರುದ್ಧ ಮಾತಾಡಿ, ಒಕ್ಕಲಿಗರ ವಿರುದ್ಧ ಮಾತಾಡಿ, ಆ ರೀತಿಯಾದಂಥ ಅಸಭ್ಯಕರವಾದಂಥ ಪದಗಳನ್ನು ಬಳಕೆ ಮಾಡಿ ಅಂತ ಯಾರೂ ಹೇಳ್ಕೊಡೋಕೆ ಸಾಧ್ಯ ಇಲ್ಲ ಅಲ್ವಾ. ಮತ್ತು ನೀವು ಲಂಚಕ್ಕೆ ಆಮಿಷ ಒಡ್ಡಿದ್ದೀರಿ ಅಂತ ಇದು ಯಾವುದೂ ಕೂಡ ನಾವು ಹೇಳ್ತಿರುವಂಥದ್ದಲ್ಲ, ಯಾರು ಅನುಭವಿಸಿದ್ದಾರೆ, ಗುತ್ತಿಗೆದಾರ ಅವರೇ ಹೇಳಿರುವಂಥದ್ದು, ಅವರೇ ಬಿಡುಗಡೆಗೊಳಿಸಿರುವಂಥ ಆಡಿಯೋದಲ್ಲಿರುವಂಥದ್ದು. ಮೇಡಮ್, ಇದು ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಸೋತಿದ್ದ ಕಾರಣ ರಾಜಕೀಯವಾಗಿರುತ್ತೆ ಷಡ್ಯಂತ್ರ, ಜಂಟಿ ಕಾರ್ಯಾಚರಣೆ ಅನ್ನುವಂಥದ್ದು ಮುನಿರತ್ನ ಅವರೇ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಯಾರಾದರೂ ಒಬ್ರು ಸೋಲ್ತಾರೆ, ಯಾರಾದರೂ ಒಬ್ರು ಗೆಲ್ತಾರೆ. ಹೌದು, ನಾವು ಸೋತಿರಬಹುದು, ಆದರೆ ನಾವು ಷಡ್ಯಂತ್ರವನ್ನು ಮಾಡಿ ಈ ಒಂದು ದೊಡ್ಡ ಒಂದು ಈ ರೀತಿಯಾದಂಥ ಅಸಹ್ಯಕರವಾದಂಥ ಅಸಭ್ಯವಾಗಿರುವಂಥ ಪದಗಳನ್ನು ಬಳಕೆ ಮಾಡಿ ಅನ್ನೋ ಒಂದು ಷಡ್ಯಂತ್ರ ರೂಪಿಸುವಂಥ ಹಿನ್ನೆಲೆ ನಮಗಿಲ್ಲ. ನಾವು ಪ್ರೊಫೆಸರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದು, ನಾನು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದಂಥದ್ದು, ನನಗೆ ಈ ರೀತಿಯಾದಂಥ ಹಿನ್ನೆಲೆ ನಮಗೂ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.